ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಕಣ್ವ ಮಾಟರ್ಪಿಸುವ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಕೊನೆ ಭಾಗಕ್ಕೆ ನಾನು ಬರ್ತಾ ಇದ್ದೀನಿ. ಎಂದಿನಂತೆ ಒಂದು ಶಿಕ್ಷಣದ ಪ್ರಕರಣ ನಮ್ಮ ಮುಂದೆ ಇರುತ್ತೆ ಅಂತ ಅನಿಸುತ್ತೆ. ಸೇಮ್ 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 ಸ್ಟೋರಿ, ಸೇಮ್ ಸೇಮ್ ಸೆಂಟೆನ್ಸ್, ಸೇಮ್ ಸೇಮ್ ಪ್ರಾಬ್ಲಮ್. ಏನು ಮಾಡೋದು, ಈ ಪ್ರಕರಣ ಕೂಡ ನನಗೆ ಬಂದಿದೆ. ನೋಡೋಣ ಏನೇನಾಗತ್ತೆ ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್. ಕೊಪ್ಪಳದಿಂದ ಬಂದಿರೋಂಥ ಈ ಕತೆ. ಆಲ್ ರೈಟ್, ನೋಡೋಣ. ಎಷ್ಟೋ ಮಕ್ಕಳಿಗೆ ಕೈ ತುಂಬಾ ದುಡ್ಡಿದ್ರೂ ಓದುವ ಮನಸ್ಸಿರಲ್ಲ. ಆದ್ರೆ ಇನ್ನೂ ಹಲವು ಮಕ್ಕಳಿಗೆ ತುತ್ತು ಅನ್ನಕ್ಕೆ ಪರದಾಡುವ ಪರಿಸ್ಥಿತಿ ಇದ್ರೂ ಓದಬೇಕೆಂಬ ಆಸೆ ಇರುತ್ತೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬೇವೂರ ಗ್ರಾಮದ ಮಲ್ಲೇಶ ಅನ್ನುವ ಯುವಕ ಕಡು ಬಡತನದಲ್ಲಿ ಹುಟ್ಟಿದ್ರು. ಈತನಿಗೆ ಸರಸ್ವತಿ ಒಲಿದಿದ್ದಾಳೆ. ಮಲ್ಲೇಶ್ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ 92% ಅಂಕ ಪಡೆದು ಪಾಸ್ ಆಗಿದ್ದಾರೆ. ಬಳಿಕ ಕೊಪ್ಪಳದ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಉಚಿತವಾಗಿ ಪ್ರವೇಶ ಪಡೆದು ಪಿಯುಸಿ ಮುಗಿಸಿದ್ದಾರೆ. ಸಿಇಟಿಯಲ್ಲಿ ಪಾಸಾಗಿ ತೋಟಗಾರಿಕಾ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ರು. ಹಣವಿಲ್ಲದೆ ವಿದ್ಯಾಭ್ಯಾಸ ಮುಂದುವರಿಸೋದು ಕಷ್ಟವಾಗಿದೆ. ಬದುಕು ಸಾಗಿಸೋದೇ ಕಷ್ಟವಾಗಿರುವ ಕುಟುಂಬಕ್ಕೆ ಮಗನನ್ನ ಓದಿಸಲು ಆಗ್ತಾ ಇಲ್ಲ. ಈಗಾಗಲೇ ಕಾಲೇಜ್ ಫೀಸನ್ನ ಕಟ್ಟಲು ಸಾಲ ಮಾಡಿದ್ದಾನೆ ಮಲ್ಲೇಶ್. ಈ ಸಾಲ ತೀರಿಸೋದು ಕಷ್ಟಕರವಾಗಿದೆ. ಹಾಸ್ಟೆಲ್ ಫೀಸ್ ಮತ್ತು ಸಮವಸ್ತ್ರ ಸೇರಿದಂತೆ ಇತರೆ ಶೈಕ್ಷಣಿಕ ಅವಶ್ಯಕತೆಗಳಿಗೆ ದುಡ್ಡಿನ ಅವಶ್ಯಕತೆ ಇದೆ. ಮಲ್ಲೇಶಪ್ಪನಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ನೆರವು ಬೇಕಾಗಿದೆ. ಯಾರಾದರೂ ದಾನಿಗಳು ಈ ಬಾಲಕನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರೆ ಹಳ್ಳಿ ಪ್ರತಿಭೆಯ ಬದುಕಲ್ಲಿ ಹೊಸ ಬೆಳಕು ಮೂಡಬಹುದು. ಮಲೇಶ್, ನಿಮ್ಮಪ್ಪ ಏನ್ ಮಾಡ್ತಾರೆ? ಅವರು ಸರ್ ದುಡಿಯಕ್ಕೆ ಹೋಗ್ತಾರೆ ಸರ್, ಬೇರೆ ಹೊಲದಲ್ಲಿ ಕೆಲಸ ಮಾಡ್ತಾರೆ ಸರ್. ಆಮೇಲೆ ಮನಿ ಕಟ್ಟಿಸ್ತಾರಲ್ಲ ಸರ್, ಅಲ್ಲಿ ತೆಗ್ ಕಡೆ ಹೋಗ್ತಾರೆ ಸರ್. ಅವ ಬೇರೆ ಹೊಲಕ್ಕೆ ಚಜ್ಜಿ ಅವೇನು ಕೊಯ್ಯೋದು ಕೆಲಸ ಕಳೆ ಅಂತದಲ್ಲ. ಈಗ ನಿನಗೆ ಎಸ್ ಎಲ್ ಸಿ ಆಗಿ 92% ಬಂತೇನೆ? ಇರಲಿ ಬಿಡ, ಪಿ ಯು ಸಿ ಯಾಗೆ ಕಡಿಮೆ ಆಗ್ತದೆ ಅದು ಸರ್. ಪಿ ಯು ಸಿಲಿ ಆತ ನಿನ್ಗೆ 88-89 ಬಂತು ಅಂದಮೇಲೆ ನಿನ್ ಹಾರ್ಟಿಕಲ್ಚರ್ಗೆ ಯಾಕೆ ಹೋದಿ ನೀನು? ನಿನಗೆ ಇಂಜಿನಿಯರಿಂಗ್ ಅದ್ಯಾವ ಸಿಕ್ಕಿಲ್ಲೇನಾ? ಇಂಜಿನಿಯರಿಂಗ್ ಸಿಕ್ತಿತ್ತು ಸರ್, ಮತ್ತೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಹಾರ್ಟಿಕಲ್ಚರ್ ಇಂಟ್ರೆಸ್ಟ್ ಇದೆ ಅಂತ ಹೋದಿ ಏನದ? ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಆಫೀಸರ್ ಆಗ್ಬೇಕಂತ ಇರಲಿಲ್ಲ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಒಳಗೆ ಹೋಗ್ಬೇಕಂತ. ಹಾರ್ಟಿಕಲ್ಚರ್ ನಿಂಗೆ ಆಸಕ್ತಿ ಐತಿ ಅಂತ ಹೋಗಿದೀಯೇನಾ? ಅದೇನು ಸರ್ಕಾರಿ ಕಾಲೇಜ್ ಏನದ? ಹ್ಞೂ ಸರ್, ಗೌರ್ಮೆಂಟ್. ಎಲ್ಲ ಐತದ? ಮುಂಡ್ರಬಾದ್ ಐತೆ ಸರ್, ಅದು ಕೊಪ್ಪಳಕ್ಕೆ ಸರ್, ಬಟ್ ಅದು ಮುಂಡ್ರಬಾದ್ ವಿಲೇಜಲ್ಲೇ ಲೊಕೇಟೆಡ್. ಕೊಪ್ಪಳ ಜಿಲ್ಲಾ? ಹ್ಞೂ ಸರ್. ಅಂದರೆ ನಮ್ಮ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಐತಲ್ಲ, ಕೃಷಿ ವಿಶ್ವವಿದ್ಯಾಲಯ ಐತಲ್ಲ, ಆ ಟೈಪ್ ಏನದ? ಅದು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಂಡ್ ಕೆಳಗೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಐತಲ್ಲ ಅಲ್ಲಿ. ಕರೆಕ್ಟ್ ಬಿಡ. ಓ, ಬಿಜಾಪುರ ಮತ್ತೆ ಕೊಪ್ಪಳ ರಾಯಚೂರೆಲ್ಲ ಸೇರ್ಸ್ ಮಾಡಾರ ಏನದ? ಒಂಬತ್ತು ಕಾಲೇಜ್ ಅದ್ರ ಕೆಳಗೆ ಕೆಲಸ ಮಾಡ್ತಾವೆ ಸರ್. ಯೂನಿವರ್ಸಿಟಿ ಕೈ ನಿಂಗೆ ಸಿ ಇ ಟಿ ಆಗಿ ಸಿಗ್ತೇನೆ. ಸಿ ಇ ಟಿ ಆಗಿ ಬರ್ತದೆ ಸಿ ಇ ಟಿ ಒಳಗೆ ಬರುತ್ತೆ ಸರ್. ನೀವೇನು ಮಾಡೋದು, ಏನು ಎಮ್ ಎಸ್ ಸಿ ಅಂತಾರೆ ಅದನ್ನು? ಇಲ್ಲ ಸರ್, ಬಿ ಎಸ್ ಸಿ ಹಾರ್ಟಿಕಲ್ಚರ್ ಅಂತೇಳಿ. ಆಮ್ಯಾಗೆ ಎಮ್ ಎಸ್ ಸಿ ಸೇಮ್ ಇಂಜಿನಿಯರಿಂಗ್ ಹೆಂಗೆ ಸರ್? 4 ಇಯರ್ಸ್ ಕೋರ್ಸ್. ಅದು 4 ಇಯರ್ ಕೋರ್ಸ್. ಇದು 4 ಇಯರ್ಸ್ ಏನೀಗ? ಎಂಡ್ ಸೇಮ್ ಸರ್. ಅದಾದ್ಮೇಲೆ ಏನು ನೌಕರಿ ಸಿಗ್ತದೆ? ಅದಾದ್ಮೇಲೆ ಸರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರಲ್ ಆಫೀಸರ್ ಸರ್ಕಾರ ಆದರೆ ಸರ್ಕಾರದ ಸಿಕ್ತಿದ್ರೆ. ಆಮೇಲೆ ಅಗ್ರಿಬಯೋಟಿಕ್ ಕಂಪ್ನೀಸ್, ಫರ್ಟಿಲೈಸರ್ಸ್ ಕಂಪ್ನೀಸ್, ಸಂಬಡಿ ಬೇರೆ ಕಂಪ್ನಿ ಒಳಗೆ ದುಡಿಬೋದು ಸರ್. ಕರೆಕ್ಟ್. ಏನು ಪ್ರಾಬ್ಲಮ್ ಏನು ನಿನಗೀಗ? ಚಲೋ ಓದ್ತಿದ್ದಿ, ಪ್ರಾಬ್ಲಮ್ ಏನು? ನಿಮ್ಮಪ್ಪನ ಕೊಡೋಕ್ಕಾಗಲಿ ಅಲ್ಲ ಸರ್. ಯಾಕೆ? ಎಷ್ಟು ಮಂದಿ ನೀವು ಮನೆಯಾಗ? ಸರ್ ಅದು 4 ಜನ ಹಾಕ್ನಾರ ಸರ್ ನನಗೆ. ನಾಲ್ಕು ಜನ ಹಾಕ್ನಾರ ಸರ್, ನಾನು ಒಬ್ಬ ನಿಮ್ಮ ಮಗ ಸರ್, ಲಾಸ್ಟ್ನೇದವ. ಮತ್ತೆ ಒಬ್ಬನು ಒಪ್ಸಂಗಿಲ್ಲ ಏನಾರ? ಇಲ್ಲ ಸರ್, ಅವ್ರು ಹಾಕ್ನಾರ್ದೆಲ್ಲ ಮದುವೆ ಮಾಡಿ ಸಾಲ ಮಾಡ್ಕೊಂಡಿದ್ದಾರೆ ಸರ್ ಅಪ್ಪ ಅಮ್ಮ. ಸರ್ ಒತ್ತು ಅವ ಏನು ಒತ್ತ ನನ್ನದ ಅರಿವಿಲ್ಲ. ಇವೊಂದು ಪಿ ಯು ಸಿ ಸೆಕೆಂಡ್ ಇಯರ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇದು ಎಕ್ಸಾಮ್ ಇತ್ರಿ. ಇವ್ರ ಅಕ್ಕನ ಮದುವೆ ಮಾಡಿ ಕಳಿಸಿ ಬರೋದೈತ್ರಿ. ಅವಾಗ ಅವ್ರ ಅಪ್ಪ ಹೇಳ್ತಾನ, ಮುಂದಿನ ಅವ್ರ ಎಕ್ಸಾಮ್ ಬರೀ ಅಂತ ಹೋಗಿ ಕಳಿಸಿ ಬಂದ್ಬಿ. ಸರ್ ಗೊತ್ತಿಲ್ಲ ಸರ್, ಪಾಪ ಅಲ್ಲೇ. ಪಾಪ ಗೊತ್ತಿಲ್ಲ ಬಿಡ. ಕರೆಕ್ಟ್. ಓದಿಲ್ಲ ಏನ? ಇಬ್ರು ಓದಿಲ್ಲ ಸರ್, ಅವ್ರು ಇಬ್ರು ಹೆಬ್ಬೆಟ್ಟು. ನೀ ಹೆಂಗ್ ಬಂತಿದೆ
ಸ್ಪಿರಿಟ್ ಎಲ್ಲ ದೊಡ್ಡವ್ರು ನಿಮ್ಮಂಥವ್ರು ಆಶೀರ್ವಾದ ನಮ್ಮಂಥವ್ರು ಅಪ್ಪ ಅಮ್ಮಂಥವ್ರು. ಬಟ್ ಓದ್ಬೇಕನ್ನ ಇಂಟ್ರೆಸ್ಟ್ ಬಂತು ಸರ್, ಅದರಲ್ಲಿ ಇಂಟ್ರೆಸ್ಟ್ ಬೆಳೀತು ಓದ್ಕೊಂತ. ಅಕ್ಕಂದ್ರೆ ಓದ್ಲಿಲ್ಲ ಅಕ್ಕನವರು, ಅಪ್ಪ ಅವ್ರು ಪ್ರಾಬ್ಲಮ್ ಇತ್ತು, ಬೇಗ ಬೇಗ ಮದುವೆ ಮಾಡಿ ಕಳಿಸಿರ್ತಾರೆ. ಹಾಂ ಮದುವೆ ಆಯ್ತು ಸರ್ ಎಲ್ಲರದು. ನೀನು ಓದ್ಸಕ್ಕೆ ಹೆಲ್ಪ್ ಮಾಡಿದ್ರೆ ಅವ್ರು ಪರವಾಗಿಲ್ಲ ನೋಡು. ಹಾಂ ನನ್ನ ಓದ್ಸ್ಯಾರ ಸರ್ ಅವರು, ಹೊರಗಡೆ ಎಲ್ಲ ದುಡ್ದು ಹೋಗಿಲ್ಲ. ಆಯ್ತು, ಈಗ ಪ್ರಾಬ್ಲಮ್ ಏನು? ಫೀಸು ಈ ವರ್ಷದ್ದು ಮತ್ತೆ ಹಾಸ್ಟೆಲ್ ಈ ವರ್ಷದ್ದು ಕಟ್ಟಿದೀನಿ ಸರ್. ಈ ವರ್ಷದ್ದು ಅವ್ರ ಫ್ರೆಂಡ್ ಜೊತೆ ಹೇಳಿ ಕಟ್ಟಿದ್ದಾರೆ. ನಿಮ್ಗೆ ಅಪ್ಲಿಕೇಶನ್ ಹಾಕಿವಿ ಸರ್, ಸೀಟ್ ಸಿಕ್ಕೊಳ್ಳೇನ ಅದು ಅಡ್ಮಿಷನ್ ಮಾಡಿಸ್ಲೇಬೇಕು, ಇಲ್ಲಂದ್ರೆ ಸೀಟ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ. ಮತ್ತೆ ಸರಿ ಅವ್ರ ಮನೆಗೇನು ಗೊತ್ತೇ ಇಲ್ಲರಿ, ಮತ್ತೊಂದು ಕಡೆ ಬೇರೆ ಕಡೆ ಮುಂದೇನೋ ಮಾಡೋಣಪ್ಪ ಅಂತ ಒಂದು ಕಡೆ ಅರೇಂಜ್ ಮಾಡಿ. ಈಗ ಅಡ್ಮಿಷನ್ ಆಗೈತಲ್ಲ, ಈಗ ಆಗ್ಬೇಕಾಗಿರೋದು ಈ ಸೆಮಿಸ್ಟರ್ದು ಫೀಸು ಮತ್ತೆ ಹಾಸ್ಟೆಲ್. ಈ ಸೆಮ್ ಅಲ್ಲ ಸರ್, ನೆಕ್ಸ್ಟ್ ಸೆಮ್ ಇಂದ ಕಟ್ಟಿದ್ದೀನಿ ಸರ್. ನೆಕ್ಸ್ಟ್ ಸೆಮ್ ಫೀಸು ಮತ್ತೆ ಹಾಸ್ಟೆಲ್ ಈ ಸೆಮ್ ಇಂದಿನ ಹಾಸ್ಟೆಲ್ ಮಾಡಿಸಿಲ್ಲ. ಆಯ್ತು, ಅದನ್ನ ನಾನು ಮಾಡಿಸ್ತೀನಿ. ಈ ಸೆಮಿಸ್ಟರ್ ಮುಗಿದ ಮ್ಯಾಗ ನೀನು ಮಾರ್ಕ್ಸ್ ಕಾರ್ಡ್ ಕಳಿಸ್ಕೊಡು, ಕಳಿಸ್ಕೊಟ್ಮೇಲೆ ಮುಂದುವರಿಸ್ಬೇಕಾ ಬೇಡವಾ ತೀರ್ಮಾನ ನಾನು ಮಾಡ್ತೀನಿ. ಗೊತ್ತಾಯ್ತಲ್ಲ ಈಗ ನಿನಗೆ, ಚಲೋ ಓದು, ಹಾರ್ಟಿಕಲ್ಚರ್ ಮಾಡು, ಊರ ಕಡೆ ಎಮ್ ಎಸ್ ಸಿ ಮಾಡು, ನೌಕರಿಗೆ ಹೋಗಬೇಕು ಅಂತ ಏನಿಲ್ಲ. ಗೊತ್ತಾಯ್ತಾ, ಒಂದು ಸಂಸ್ಥೆ ಮಾಡು, ಕೊಪ್ಪಳ, ರಾಯಚೂರು, ಬಿಜಾಪುರ, ಬಾಗಲಕೋಟೆ ಈ ಭಾಗದಾಗ ರೈತರಿಗೆ ಹಾರ್ಟಿಕಲ್ಚರ್ನಲ್ಲಿ ನೀರನ್ನು ಉಳಿಸ್ಕೊಂಡು ಹೆಂಗೆ ಬೆಳಿಬೋದು ಅನ್ನೋದು ತೋರಿಸ್ಕೊಡು. ಭಾಳ ಭಾಳ ಒಳ್ಳೊಳ್ಳೆ ಕೆಲಸ ಮಾಡಿಸ್ಬೋದು ರೈತರ ಕೈಯಾಗ. ಒಂದು ಎಕರೆ ಇದ್ದವನು ಎಷ್ಟು ಚಲೋ ಬೆಳೆ ತೆಗೆದು ದುಡ್ಡು ಮಾಡ್ಬೋದು ಅನ್ನೋದನ್ನು ತೋರಿಸ್ಬೋದು, ಅಡ್ವೈಸ್ ಮಾಡ್ಬೋದು. ಒಂದು ಒಳ್ಳೆ ಸಂಸ್ಥೆಗೆ ಸೇರ್ಕೊ, ಸ್ವಲ್ಪ ಅನುಭವ ಪಡ್ಕೊ. ಗೊತ್ತಾಯ್ತಾ, ಚಲೋ ಮಾಡು. ಹಾಂ, ಬರೀ ಸರ್ಕಾರಿ ನೌಕರಿಗೆ ಹೋಗಿ ಹಿಡ್ದು ಆಮೇಲೆ ನಿನ್ನ ಹತ್ರಕ್ಕೆ ಬರೋ ರೈತರದೆಲ್ಲ ಪ್ರಾಣ ತಿಂದು, ಹಾಂ ಇಲ್ಲ ಸರ್ ಅಷ್ಟು ಮಾಡ ಹೇಳ್ತೀನಿ. ನೀನು ಅವ್ರ ಪ್ರಾಣ ತಿನ್ನ ಸುಮ್ಮನೆ. ಗೊತ್ತಾಯ್ತಾ, ಹಿನ್ನೆಲೆ ಕೈ ಚಲೋ ಮಾಡು, ಚಲೋ ಓದು. ನೀನು ಓದಿದ್ಯಾ ಇಲ್ಲಿವರೆಗೂ? ಇನ್ನೂ ಚಲೋ ಓದೀಗ. ಈಗ ನಿನ್ನ ಸೆಮಿಸ್ಟ್ರು ಮತ್ತು ಹಾಸ್ಟೆಲ್ದು ನಾನು ಹೇಳ್ತೇನೆ, ಆದರೆ ಮುಂದಕ್ಕೆ ಅದು ಬೇಕು ಅನ್ನೋದ್ರೆ ನಿನ್ನ ಪ್ರೋಗ್ರೆಸ್ ತೋರಿಸ್ಬೇಕು ನೀನು. ತೋರಿಸ್ತೀನಿ. ಗೊತ್ತಾಯ್ತಲ್ವಾ? ಆಲ್ ರೈಟ್, ನೋ ಪ್ರಾಬ್ಲಮ್. ಕೊಪ್ಪಳದ ಈ ಮಗು ಕಥೆನ ಭಾಳ ಈಸಿಯಾಗಿ ಸಾಲ್ವ್ ಮಾಡ್ಕೋತೀವಿ, ನಮ್ಗೆ ಗೊತ್ತಿತ್ತದು. ಬಟ್ ಅನ್ಲೆಸ್ ಇಟ್ ಈಸ್ ಎ ಪ್ರೋಗ್ರೆಸ್, ನಾನು ಮಾಡಲ್ಲ. ಅವನೇನಾದ್ರು ಪ್ರೋಗ್ರೆಸ್ ತೋರಿಸ್ತಾ ಇದ್ರೆ ಮುಖಾಮುಖಿ ನೋಡಿದೆ ಕ್ಯಾನ್ಸಲ್ ಮಾಡ್ತೀನಿ, ಯಾವ ಅನುಮಾನನೂ ಇಲ್ಲ. ಗೊತ್ತಾಯ್ತಾ ನಿನಗೆ? ಅದನ್ನು ಫಸ್ಟ್ ಅಲ್ಲಿ ಹೇಳೇ ಕರ್ಕೊಂಬಂದು. ಹಾಂ ಅರ್ಥ ಆಯ್ತಾ, ಅದನ್ನು ಮಾಡು ನೀನು. ಅದು ಬಿಟ್ಟು ಇನ್ನೇನು ನೌಕರಿ ಉದ್ಯೋಗ ಆಯ್ತು ನಿನಗೆ? ಇನ್ನು ಬೇರೇನು ಕೆಲಸ ಆಯ್ತು ನಿನಗೆ? ಹಾಂ ಚಲೋ ಮಾಡು. ಗೊತ್ತಾಯ್ತಲ್ಲ? ಆಲ್ ರೈಟ್, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ನಾನು ಹೋಗ್ಬಿಟ್ಟು ಬರ್ತೀನಿ. ದಾನಿಗಳು ಮತ್ತು ನೊಂದವರ ರಿಜಿಸ್ಟ್ರೇಷನ್ ಎಂದೇನಂತೆ ಗೊತ್ತಿರುತ್ತೆ. ಭಾಳ ಜನ ನನ್ನ ಕೇಳ್ತಿದ್ದಾರೆ, ಎಷ್ಟು ದಿನ ನಡೆಸ್ತೀರಿ ಅಂತಾರೆ. ನಮ್ಮ ಕೈಲಾಗಿ ಇಷ್ಟು ದಿನ ನಡೆಸ್ತೀವಿ ಅಂತ ನಾನು ಹೇಳ್ತಿದ್ದೀನಿ. ಆಮೇಲೆ ಇನ್ನು ಕೆಲವರು ಅಂತಾರೆ, ನಿಲ್ಲಿಸ್ಬೇಕಾದ ಪರಿಸ್ಥಿತಿ ಬಂದರೆ ಏನಂತೀರಿ, ಏನು ಮಾಡ್ತೀರಿ ಅಂತಾರೆ. ಯಾರ್ಯಾರು ದುಡ್ಡನ್ನು ಕೊಟ್ಟಿದ್ದಾರೆ, ಕಮಿಟ್ ಮಾಡಿದ್ದಾರೆ, ಅವ್ರ ಮನೆ ಬಾಗಿಲಿಗೆ ಆ ದುಡ್ಡನ್ನು ತಲುಪಿಸ್ಬಿಟ್ಟು ಬಾಗಿಲಾಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಎಲ್ಲಿವರೆಗಾಗತ್ತೆ ಅಲ್ಲಿವರೆಗೆ ನಡೆಸೋಣ. ಮುಂದಿನ ವಾರ ಮತ್ತೆ ಬರ್ತೀನಿ ಹಲವಾರು ಹಲವಾರು ಸಮಸ್ಯೆಗಳ ಜೊತೆಯಲ್ಲಿ. ನಿಮ್ಮ ವಾರ ಚೆನ್ನಾಗಿರಲಿ, ನೀವು ಚೆನ್ನಾಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.